ತುಂಬ ಖುಷಿ ಆಗ್ತದೆ. ಹೆಸರಿಟ್ಟಂಗೆ ಆ ಹೆಸರಿಗೆ ನಾವು ಸರಿಯಾದ ಸಿನಿಮಾ ಮಾಡಿದ್ದೀವಿ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟರ್ ಸಂತೋಷ್, ನಮ್ಮ ಪ್ರೊಡ್ಯೂಸರ್ ಆದ ವಿಜಯ್ ಸರ್ ಹೊಂಬಾಳೆ ಸಿನಿಮಾದವರು, ಹಾಗೂ ನಮ್ಮ ಎಂಟೈರ್ ರಾಜ್ಕುಮಾರ್ ಅನ್ನೋ ಟೀಮ್. ಸಿನಿಮಾ ಇಷ್ಟರ ಮಟ್ಟಕ್ಕೆ ಬರೋ ಕಾರಣ ಬಂದು ನಾನಲ್ಲ, ನಾನೊಬ್ಬ ಪಾತ್ರಧಾರಿ ಅಷ್ಟೇ. ಸಿನಿಮಾದಲ್ಲಿ ಕೆಲಸ ಮಾಡಿರುವಂಥ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸ್ಗೂ ನನ್ನ ವಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾನ ಮೆಚ್ಕೊಂಡ್ರು ಅಂತ ನಾವು ನಂಬಿರುವಂಥ ಅಭಿಮಾನಿಗಳಿಗೆ ತುಂಬ ತುಂಬ ಥ್ಯಾಂಕ್ಸ್. ಈ ಕೆಲವು ಮಾತುಗಳಿಗೆ ನಾವು ಏನು ಹೇಳಬೇಕು, ಈ ಕೆಲವು ಮಾಡುವಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ಪ್ರತಿ ಊರುಗಳಲ್ಲೂ ಕೆಲವು ಕಡೆ 12:30 ಶೋ ಶುರು ಮಾಡಿದ್ದಾರೆ, 3-4 ಗಂಟೆಯಿಂದನೇ ಮೆಸೇಜ್ಗಳು ಬಂತು, ಸಿನಿಮಾ ಚೆನ್ನಾಗಿದೆ ಅಂತ. ಎಲ್ಲೋ ಒಂದು ಕಡೆ ನಮಗೊಂದು ಭಯ ಅನ್ನೋದೊಂದು ಇದ್ದೇ ಇರುತ್ತೆ ಯಾವಾಗಲೂ. ಮೊದಲನೇ ರಿಸಲ್ಟಿಗೆ ಗೆದ್ದಿದ್ದೀವಿ, ಇನ್ನು ಮುಂದೆ ಆ ದೇವರು ಆ ಪರಮಾತ್ಮ ಹೇಗೆ ಹೇಳ್ಕೊಂಡು ಹೋಗ್ತಾನೆ ನೋಡೋಣ. ನಾನೇನು ಮೋಡಿ ಮಾಡಿಲ್ಲ, ಮೋಡಿ ಮಾಡಿರೋದೆಲ್ಲ ಕೆಲಸ ಮಾಡಿರೋರು. ನಾನು ಹೇಳಿದ್ನಲ್ಲ, ನಾನೊಬ್ಬ ಪಾತ್ರಧಾರಿ, ಅಫ್ಕೋರ್ಸ್ ನಾನು ಅವ್ರ ಮಗನಾಗಿರೋದ್ರಿಂದ ಎಲ್ಲೋ ರಿಸೆಂಬ್ಲೆನ್ಸ್ ಮತ್ತೊಂದು ಖಂಡಿತವಾಗ್ಲೂ ಕಾಣುತ್ತೆ. ವ್ಯಕ್ತಿತ್ವ ಅನ್ನೋದನ್ನು ಕೆಲವು ಕಡೆ ಎಲ್ಲಾದರೂ ಕಂಡು ಬಂದರೆ ಅದು ಸಿನಿಮಾಗೋಸ್ಕರ ಮಾಡಿರೋಂಥದ್ದು, ಬಟ್ ಅದನ್ನು ನನ್ನಲ್ಲಿ ನೋಡ್ತಿದ್ದಾರೆ ಅಂದರೆ ತುಂಬ ಥ್ಯಾಂಕ್ಸ್. ನಾನು ಅಣ್ಣೋರಷ್ಟು ಒಳ್ಳೆಯವನಲ್ಲ, ರಾಜ್ಕುಮಾರ್ ಅವರಿದ್ರೆ ಯಾವತ್ತೂ ಅವ್ರಿಗೆ ಅವರೇ ಸಾಟಿ, ಇದು ಎಲ್ಲ ಕಡೆನೂ ಹೇಳ್ತಾ ಬರ್ತಾ ಇದ್ದೀನಿ. ಆದರೂ ತುಂಬ ಥ್ಯಾಂಕ್ಸ್. ತುಂಬ ಥ್ಯಾಂಕ್ಸ್ ರೀ, ನಿಮ್ಮ ಪ್ರೀತಿ ವಿಶ್ವಾಸನೇ ನಮ್ಮನ್ನು ಮುಂದೆ ಒಳ್ಳೆ ಸಿನಿಮಾಗಳು ಮಾಡಬೇಕು, ನಾವು ಇಷ್ಟರ ಮಟ್ಟಕ್ಕಿರೋ ಕಾರಣ ನೀವು. ಥ್ಯಾಂಕ್ ಯು.